ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಸರ್ ಅಶ್ವಿನ್, ನೀವು ಸ್ವಲ್ಪ ಹಿಂದೆ ಹೋಗಿ. ನಿಧಾನ ಕೊಡಿ ಸೇವಂತಿ. ನಂದಾಯ್ತು, ಈಗ ನಾನು ರೆಡಿ. ಬಾ 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 ಬಾ, ಕೊಡು, ಇಲ್ಲ ಅಂದ್ರೆ ಲೇಟ್ ಆಗ್ಬಿಡುತ್ತೆ ಅನುಗೆ. ಮಾರಿ ಕಣ್ಣು ಹೋರಿ ಮ್ಯಾಗೆ, ಕಟ್ಕೊಂಡ್ ಕಣ್ಣು ಹೋರಿ ಮ್ಯಾಗೆ, ಮಾರಿ ಕಣ್ಣು ಹೋರಿ ಮ್ಯಾಗೆ. ಸೂಪರ್ ಸೂಪರ್ ಅಮ್ಮ. ಮಾರಿ ಕಣ್ಣು ಹೋರಿ ಮ್ಯಾಗೆ, ಕಟ್ಕೊಂಡ್ ಕಣ್ಣು ಕುರಿ ಮ್ಯಾಗೆ. ನೀನ್ ಹೇಳಿದ ಶಿಕ್ಷೆ ಎಲ್ಲ ತಗೊಂಡಿದ್ದಾಳೆ. ಹೋಗ್ಲಿ, ಔಷಧಿ ಕೊಟ್ಬಿಡೋಣ. ಮಿಕ್ಕಿದಿನ 10 ನಿಮಿಷ ಇದೆಯಲ್ಲ, ಆಮೇಲೆ ನೋಡ್ಕೊಂಡ್ರಾಯ್ತು ಬಿಡು. ಅರ್ಜುನ್, ಹೌದು ಕಣೋ, ಕೊಟ್ಬಿಡು ಅವಳಿಗೆ. ಅರ್ಜುನ್ ಕೊಟ್ಬಿಡಪ್ಪ, ಕೊಟ್ಬಿಡಪ್ಪ. ಆಯ್ತು ಆಯ್ತು ಆಯ್ತು, ನನಗೂ ಕರುಣೆ ಇರೋದು ಚೂರು ಇದೆ, ಕೊಟ್ಬಿಡ್ತೇನೆ. ಏಯ್ ತಗೊಳೆ, ಕುಡಿ. ನಿಧಾನ ನಿಧಾನ. ಅರ್ಜುನ್ ಮಾವ, ಇನ್ನು 2 ಬಾಟಲ್ ಕೊಟ್ಬಿಟ್ರೆ ಕುಡಿದ್ಬಿಟ್ಟು ಬದುಕ್ಬಿಡ್ತೀನಿ ಮಾವ. ನಾನು ಬದುಕ್ಬಿಡ್ತೀನಿ ಅಲ್ವಾ, ನನ್ಗೇನು ಆಗಲ್ಲ ಅಲ್ವಾ. ಸರ್ ತುಂಬಾ ಆತ್ರ ಮಾಡ್ತಿದ್ದಾಳೆ, ನೆಕ್ಸ್ಟ್ ಅದೇನು ಅಂತ ಹೇಳ್ಬಿಡಿ ಸರ್. ಓಕೆ ಓಕೆ, ಹೇಳ್ತೀನಿ ಅನು. ನೆಕ್ಸ್ಟ್ ಸ್ಟೆಪ್ ಏನು ಅಂದ್ರೆ, ನೀನು ಈಗ ನಿನ್ ರೂಮ್ಗೆ ಹೋಗ್ಬೇಕು. ಹೋಗಿ ನಿನ್ ಪಾಡಗ್ ನೀನ್ ಹೋಗು, ಅಲ್ಲೇನಾಗ್ಬೇಕು ಅದ್ರ ಪಾಡ್ಗದಾಗತ್ತೆ. ಅನು ಮಾತಿಲ್ಲ, ಆಮೇಲೆ ಅಜ್ಜುನ್ ಏನ್ ಹೇಳ್ತಾ ಇದ್ದೇನೋ ಅದನ್ನ ಕೇಳು, ಹೋಗು. ಇವಳ ಮೇಲ್ ಹೋದ್ರೆ ಕೆಳಗ್ ಬರ್ತಾಳೋ ಯಾರಿಗ್ ಗೊತ್ತು. ಏನು ಕೆಳಗ್ ಬರಲ್ವಾ? ಅಯ್ಯೋ ಅನು, ಭಯ ಪಟ್ಕೊಂಡ್ ಹೋದ್ರೆ ಹಗ್ಗನು ಹಾವಿನ ತರ ಕಾಣಿಸ್ಬಿಡುತ್ತೆ. ಧೈರ್ಯವಾಗ್ ಹೋಗು, ಏನು ಆಗಲ್ಲ. ಬೇಗ ಓಡು. ಬಂದ್ರೆ ಎಲ್ಲ ಗೊತ್ತಾಗುತ್ತೆ ಅಂದ್ರಲ್ಲ, ಏನ್ ಗೊತ್ತಾಗುತ್ತೆ? ಅರ್ಜುನ
ಹೋಗೋಣ. ಪೂಜಾ ಬೇಕೇನು? ತಿನ್ನು. ಹಲೋ ಹಲೋ ಹಲೋ, ಅನ್ನು ಬಿಟ್ಟು ಬೇರೆ ಯಾರಾದ್ರೂ ಮೇಲ್ಗಡೆ ಹೋದ್ರು ಅವ್ರಿಗೂ ಇದೇ ಶಿಕ್ಷೆ. ಅಯ್ಯೋ ಬೇಡಪ್ಪ ಬೇಡ ಬೇಡ. ಏನು, ನನ್ ಬರಕ್ಕಾಗಲ್ಲ ಕಣೆ, ನನ್ ಮೊದ್ಲೇ ವಯಸ್ಸಾಗಿದೆ, ಮಂಡಿ ನೋವು ಬೇರೆ. ನಾನ್ ಬರಲ್ಲಮ್ಮ, ನಾನ್ ಬರಲ್ಲ. ಅಜ್ಜಿ ಅಜ್ಜಿ, ಅಲ್ವೇನು ಪೂಜಾ, ಈ ಮನೇಲಿ ಇರೋದಕ್ಕೆ ಹೇಗೆ ಸಾಧ್ಯ ಸರ್? ಪೂಜಾ ಯಾರು ಸರ್? ಅದೇ ನನಗೂ ಗೊತ್ತಿಲ್ಲಪ್ಪ. ಅರ್ಜುನ್ ಮಾವ, ನಾಟಕ ಮಾಡ್ಬೇಡಿ ಸರ್. ಪೂಜಾ ಅಂದ್ರೆ ನಿಮ್ ಜೂನಿಯರ್ ತಾನೆ? ಅವಳೊಬ್ಳೆ ತಾನೇ ಪೂಜಾ ಅಂತಿರೋದು? ನಮ್ಮ ಮನೆಯಲ್ಲಿ ಇನ್ನೊಬ್ಳು ಪೂಜಾ ಯಾರು ಸರ್ ಇರೋದು? ನಿಜ ಹೇಳಿ ಸರ್, ಯಾರು? ಅಯ್ಯಯ್ಯೋ, ಸೇವಂತಿ, ನನ್ ಮೇಲೆ ಅನುಮಾನ ಪಡ್ತಿದ್ಯಾ? ಹೌದು, ಮತ್ತೆ ಅವಳು ಯಾರು ಅಂತ ಹೇಳಿ ಇವಾಗ. ಸೇವಂತಿ, ಏನಮ್ಮ ನೀನು ನನ್ ಮಗನ ಮೇಲೆ ಅನುಮಾನ ಪಡ್ತೀಯಾ? ಅಮ್ಮ, ಇವಳೇನೋ ಭಯದಲ್ಲಿ ಬಡಬಡ ಅಂತ ಬಾಯ್ ಬಡ್ಕೊತಿದ್ದಾಳೆ ಅಂದ್ರೆ ನೀನು ಹಂಗೆ ಆಡ್ತಿದ್ಯಲ್ಲ. ಅಯ್ಯೋ ಆಯ್ತು, ನಾನು ಭಯದಲ್ಲೇ ಬಡ್ಕೋತಾ ಇದ್ದೀನಿ, ಸರಿನಾ? ಬೇಗ ನನಗೆ ಎರಡನೇ ಬಾಟಲ್ ಕೊಡಿ ಮಾವ, ನಾನು ಔಷಧಿ ಕುಡಿಬೇಕು ಪ್ಲೀಸ್ ಮಾವ. ಸರಿ, ಹಾಳಾಗಿ ಹೋಗ್ಲಿ, ತಗೋ. ನಾನು ಎರಡು ಬಾಟ್ಲ್ ಔಷಧಿ ಕುಡ್ದೆ, ಇನ್ನು ಒಂದೇ ಬಾಟ್ಲ್ ಇರೋದು. ಮಾವ ಕೊಟ್ಬಿಡಿ ಮಾವ, ಪ್ಲೀಸ್ ಮಾವ, ಪ್ಲೀಸ್ ಮಾವ, ನನಗೆ ಔಷಧಿ ಕೊಡಿ, ಇನ್ ಯಾವ ಪನಿಷ್ಮೆಂಟ್ ಬೇಡ ಪ್ಲೀಸ್ ಮಾವ. ಪನಿಷ್ಮೆಂಟ್ ಬೇಡವಾ? ನೋಡೋಣ, ಪನಿಷ್ಮೆಂಟ್ ಬೇಡ ಅಂದ್ರೆ ನೀನ್ ಇದನ್ ಕುಡಿದ್ರೆ ವರ್ಕ್ ಆಗಲ್ಲ, ವೇಸ್ಟ್ ಇದು. ಏನ್ ಮಾವ ಹೀಗ್ ಮಾತಾಡ್ತಿದೀರ, ಅದೇನು ಅಂತ ಹೇಳಿ ಸಾಯ್ರಿ, ಮಾಡ್ತೀನಿ. ಓಯ್, ಸಾಯ್ತಿರೋದು ನೀನು, ಅವ್ರಿಗೇನೆ ಸಾಯ್ ಅಂತ ಹೇಳ್ತೀಯಾ? ಸರಿಯಾಗ್ ಕೇಳು ಅರ್ಜುನ್ ಮಾವ, ಆ ಪನಿಷ್ಮೆಂಟು ಕೊಡಿ, ಔಷಧಿನೂ ಕೊಡಿ ಅಂತ ಕೇಳು ಕೇಳು. ಮಾವ, ಅರ್ಜುನ್ ಮಾವ, ಪನಿಷ್ಮೆಂಟು ಕೊಡಿ, ಔಷಧಿನೂ ಕೊಡಿ. ಹ್ಮ್, ಹಾಗೆ ಹಾಗೆ ಕೇಳ್ಬೇಕು. ಆಯ್ತಲ್ವಾ, ಕೊಡಿ ಮಾವ, ಪ್ಲೀಸ್ ಮಾವ, ಪ್ಲೀಸ್ ಮಾವ. ಅಯ್ಯೋ ಸಾರಿ ಸಾರಿ, ಮೊದ್ಲು ಪನಿಷ್ಮೆಂಟ್ ಕೊಡಿ, ಆಮೇಲೆ ಔಷಧಿ ಕೊಡಿ. ಸೇವಂತಿ, ಮೂರನೇ ಪನಿಷ್ಮೆಂಟ್ಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ತಗೊಂಡ್ ಬಾ. ತರ್ತೀನಿ ಸರ್. ಅಜ್ಜಿ, ನೀವಾದ್ರೂ ಹೇಳಿ ಅಜ್ಜಿ. ಸಮಾಧಾನ ಮಾಡ್ಕೊ, ಅದೇನ್ ತರ್ತಾಳೆ ಅಂತ ನೋಡೋಣ. ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ. ತುಂಬಾ ಈಸಿ ಏನೋ ನೋಡಲಿ. ಅಯ್ಯೋ ಏನ್ರಿ ಇದು? ಅರ್ಜುನ, ಅಯ್ಯೋ ಬೇಡ, ಬರೀ ಅದು ಮುಳ್ಳು ಅಲ್ಲ. ಸೇವಂತಿ ಕೈ ಹುಷಾರು? ಹಾ ಅತ್ತೆ,